ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಾ ಕಂಡ ಅಪ್ಪು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಹೇಳೋ ಹಾಗೆ ನಾ ಕಂಡಂತಹ ಅಪ್ಪು ಅಂದ್ರೆ ಇದು ನಾನು ಅಂತಾರೆ, ವ್ಯಕ್ತಿಗತವಾಗಿ ನಾನು ಕಂಡಂಥದ್ದಲ್ಲ. ಇಡೀ ಕರ್ನಾಟಕದ ಜನರು, ಇಡೀ ಚಿತ್ರದ ಅಭಿಮಾನಿಗಳು ಅಪ್ಪು ನನ್ನ ಯಾವೆಲ್ಲ ರೀತಿ ಕಂಡಿದ್ದಾರೆ ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಅವರವ್ರದ ಆದಂಥ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತಾ ಬಂದರೆ, ಇನ್ನು ಕನ್ನಡ ಚಿತ್ರರಂಗದಲ್ಲೇ ಇದ್ಕೊಂಡು ನಾವು ಕೇವಲ ತೆರೆ ಮೇಲೆ ಅವರನ್ನು ನಾವು ನೋಡಿದ್ದೀವಿ, ಅಪ್ಪುನ ನಾಯಕ ಅಂತ ನಾವು ಕೊಂಡಾಡಿದ್ದೀವಿ, ಹೊಗಳಿದ್ದೀವಿ, ಅಷ್ಟು ಪ್ರೀತಿಸ್ತಾ ಇದ್ದೀವಿ. ಹಾಗಿದ್ರೆ ನಿಜವಾಗೂ ಸಹಿತ ಅವ್ರ ಜೊತೆ ಒಡನಾಟ ಇದ್ಕೊಂಡು ಚಿತ್ರರಂಗದಲ್ಲಿ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಲ್ಲೇ ಒಬ್ಬರಾಗಿದ್ಕೊಂಡು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವರು ಯಾವ ರೀತಿ ಕಂಡ್ರು, ಈ ಎಲ್ಲದರ ವಿಷಯವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಎಲ್ಲ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ದಿವಸ ನಮ್ಮ ಜೊತೆಗಾದರೆ ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ನಿರ್ದೇಶಕ, ಅನುಭವಿ ನಿರ್ದೇಶಕ, ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರ ಮಾಡಿರುವಂಥ ಎಲ್ಲ ಸೂಪರ್ ಹಿಟ್ ಚಿತ್ರಗಳಲ್ಲಿ ಇವರ ನಿರ್ದೇಶನ ಮುಖ್ಯವಾದಂಥ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಅಂಥ ಒಂದು ನಿರ್ದೇಶನದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅತ್ಯಂತ ಹಿರಿಯ ಮಾರ್ಗದರ್ಶಕರು, ನಿರ್ದೇಶಕರು ಆಗಿರುವಂತಹ ಶ್ರೀ ಭಗವಾನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ನಮಸ್ಕಾರ. ವೀಕ್ಷಕರಿಗೆಲ್ಲ ನನ್ನ ಹೃತ್ಪೂರ್ವಕ ನಮನಗಳು. ಸರ್, ನಾನು ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾವಾಗಲೂ ಹೇಳ್ತಾರೆ, ಸೇಟ್ ವಿತ್ ಫ್ಲವರ್ಸ್ ಅಂತ. ಯಸ್, ಯಾವುದೇ ಕಾರ್ಯಕ್ರಮಕ್ಕೆ ಈ ಥರ ಹೂಗುಚ್ಛಗಳನ್ನು ಕೊಡೋದು ಶುಭ ಹಾರೈಸುವ ಸಂಕೇತ. ಹೀಗೆ ತಾವು ಸಹಿತ ಇದನ್ನು ನಾವು ಜಸ್ಟ್ ಒಂದು ಈ ಕಾರ್ಯಕ್ರಮದ ಶೀರ್ಷಿಕೆ ಅನ್ನೋ ಹಾಗೆ ನಾ ಕಂಡ ಅಪ್ಪು. ಈ ನಾವು ಇವತ್ತಿನ ದಿವಸ ಈ ಒಂದು ಫ್ಲೈಯರ್ ಅಥವಾ ಈ ಒಂದು ಡಿಸೈನಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹುಶಃ ಪುನೀತ್ ಅವರನ್ನು ತಾವು ಈಗ ಹೇಗೆ ನೋಡ್ತಾ ಇದ್ದೀರ ಅದೇ ರೀತಿ ಅವು ತಮ್ಮ ತೊಡೆಯಲ್ಲಿ ಎತ್ಕೊಂಡು ಆಡಿಸಿರುವಂತಹ ನೆನಪು ಏನಾದರೂ ಬರ್ತಾ ಇದೆ ಈಗ? ನಾ ಕಂಡ ಅಪ್ಪು ನಾನು ಅಪ್ಪುವನ್ನು ಕಂಡಿದ್ದು ಅವನು ಈ ಪ್ರಪಂಚಕ್ಕೆ ಬಂದು ಕಂಡುಬಿಡೋದಕ್ಕೆ ಮೊದಲೇ. ಯಾಕೆಂದರೆ ಅವರ ತಾಯಿಗೆ 5ನೇ ಮಗುವಿನ ಹೆರಿಗೆ ನೋವು ಕಂಡ ತಕ್ಷಣ ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದು. ನನ್ನ ಶ್ರೀಮತಿ ಹೆರಿಗೆ ಆಗೋವರೆಗೂ ಅವ್ರನ್ನ ನೋಡಿಕೊಂಡಿದ್ದು. ಭಾರತಮ್ಮನವ್ರಿಗೆ 5ನೇ ಮಗು ಹೆರಿಗೆ ಆದ ತಕ್ಷಣ ಆ ಹೆರಿಗೆ ಮಾಡಿದ ನರ್ಸು ಅದನ್ನು ತಗೊಂಬಂದು ನಾನು ಆಚೆ ಕಡೆ ಕೂತಿರ್ತಿದ್ದೆ, ಅಲ್ಲಿ ತಗೊಂಬಂದು ಭಗವಾನ್ ಅವರೇ, ರಾಜ್ಕುಮಾರ್ ಅವರಿಗೆ ಗಂಡು ಮಗು ಹುಟ್ಟಿದೆ, ಅವ್ರಿಗೆ ಹೇಳಿಬಿಡಿ ಹಾಗೆ ಅಂತ ಬಂದು ನನ್ನ ಕೈಗೆ ಕೊಟ್ಟಲು. ಅವನು ಇನ್ನೂ ಕಣ್ಣು ಮುಚ್ಕೊಂಡೇ ಇದ್ದ, ಆಗ ಇನ್ನೂ ಕಂಡುಬಿಟ್ಟಿರಲಿಲ್ಲ. ಆಗ್ತಾನೆ ಹುಟ್ಟಿದ ಮಗು, ಇನ್ನೂ ಒಂದು ಹಬ್ಬಬ್ಬ ಅಂದರೆ ಒಂದು ಅರ್ಧ ಗಂಟೆ ಆಗಿರ್ಬೋದು, ಅವ್ರ ಕ್ಲೀನಿಂಗ್ ಈನಿಂಗ್ ಇದಕ್ಕೆಲ್ಲ ತೊಗೊಂಡು ಅರ್ಧ ಗಂಟೆ ಆಗಿರ್ಬೋದು. ಆ ಮಗು, ಸುಂದರವಾದ ಮಗು, ಅದು ನನ್ನ ಕೈಗೆ ಬಿತ್ತು. ನನಗೆ ನಾನು ಅದನ್ನು ನನ್ನ ಕೈಲಿ ಇಟ್ಕೊಂಡು ಆ ಮುಖಕ್ಕೊಂದು ಮುಟ್ಟಬಾರ್ದು ಅದನ್ನು, ಆ ಮುತ್ತು ಕೂಡ ಹಾಗೆ ಒಂದು ಆ್ಯಕ್ಷನ್ ಕೊಟ್ಟು ನರ್ಸ್ ಕೈ ಕೊಟ್ಟೆ. ರಾಜಣ್ಣ ಅವ್ರಿಗೆ ತಿಳಿಸ್ಬಿಡಿ ಹಾಗೆ ಅಂತಂದು ತಿಳಿಸ್ತೀನಮ್ಮ ಅಂತ ಹೇಳಿಬಿಟ್ಟು, ಯಾಕೆಂದರೆ ಆ ಆಸ್ಪತ್ರೆ ಕಲ್ಯಾಣಿ ಆಸ್ಪತ್ರೆ ಅಂತ ಮದ್ರಾಸ್ನಲ್ಲಿದ್ದು, ಅಲ್ಲಿ ರಾಜ್ಕುಮಾರ್ ಅವ್ರ 4 ಹೆರಿಗೆನೂ ಅಲ್ಲೇ ಆಗಿತ್ತು. ಆದ್ದರಿಂದ ಎಲ್ಲರೂ ಗುರ್ತಿದ್ರು, ನಾವೆಲ್ಲ ಗುರ್ತಿದ್ವಿ. ನರ್ಸ್ಗೇನು ಡಾಕ್ಟ್ರುಗಳಿಗೆ ಎಲ್ರಿಗೂ ಪರಿಚಯ ಇತ್ತು. ಅದರಿಂದಾಗಿ ನಮಗೆ ಹೇಳಿದ ತಕ್ಷಣ ನಾನು ಮನೆಗೆ ಬಂದು ಫೋನ್ ಮಾಡಿ, ಅವರು ಮೈಸೂರಿನಲ್ಲಿದ್ದರು, ಮೈಸೂರು ಫೋನ್ ಮಾಡಿ ಈ ಥರ ನಿಮಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿದಾಗ, ಆ ಪ್ರೊಡ್ಯೂಸರ್ ಟಿ ಪಿ ವೇಣುಗೋಪಾಲ್ ಅಂತ, ಅವರು ಶೂಟಿಂಗ್ ಸ್ಟಾಪ್ ಮಾಡಿ ರಾಜ್ಕುಮಾರ್ ಕಾರ್ ಕೊಟ್ಟು ಕಳಿಸ್ಕೊಟ್ರು ಮಡ್ರಾಸ್ಗೆ. ಆಮೇಲೆ ಅವರು ಮಾರನೇ ದಿವಸ ಬಂದು ರಾತ್ರಿಯೆಲ್ಲ ಟ್ರಾವೆಲ್ ಮಾಡಿ ಮಾರನೇ ದಿವಸ ಬೆಳಗ್ಗೆ ಬಂದು ಮಗುನ ನೋಡಿದ್ರು. ಇದು ಅಪ್ಪುವನ್ನು ನಾನು ಕಂಡ ಒಂದು ಮೊದಲ ಭೇಟಿ ಅಂತ ಹೇಳೋಣ. ಅಪ್ಪುದು ನಂದು ಮೊದಲ ಭೇಟಿ. ಆಮೇಲೆ ಇಲ್ಲೇ ಇವರು ಇದೇ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಬಾಟಮ್ ಲೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಅದನ್ನು ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಬಾಟಮ್ ಲೈನ್ ಕೊಟ್ಟಿದ್ದಾರೆ ಇವರ ಈ ಪ್ರೋಶರ್ನಲ್ಲಿ. ಅದು ವಂಡರ್ಫುಲ್ ಅಂಡರ್ ಲೈನ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ
ಅವನನ್ನು ನಾನು ನನ್ನ ಜೀವನ ಇರೋವರೆಗೂ ನನ್ನ ಜೀವ ಇರೋವರೆಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ನಂಬಂದು ಬಿಟ್ಬಿಡಿ, ಇಡೀ ಕರ್ನಾಟಕದಲ್ಲಿ ಯಾರೂ ಮರೆಯೋಕ್ಕೆ ಸಾಧ್ಯವಾಗದೆ ಇರ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದು ಅಪ್ಪು. ಅಣ್ಣವರು ಅಪ್ಪು ಅದೇನೋ ಒಂದು ಜೋಡಿ ಅದು. ಅವರಿಬ್ಬರನ್ನು ಯಾರು ಯಾವತ್ತೂ ಮರೆಯೋದಕ್ಕಾಗೋದೇ ಇಲ್ಲ. ಅಕಾರದಿಂದನೇ ಅಣ್ಣವರು ಅಪ್ಪು ಅಂತೇಳಿ, ಅಕಾರದಿಂದಲೇ ಆರಂಭವಾಗಿರುತ್ತೆ ನಮ್ಮ ಕನ್ನಡದ ನುಡಿಗಳು. ಸೊ ಹಾಗಾಗಿ ಮೊದಲ ಅಕ್ಷರದಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂಥವ್ರೆ ಒಬ್ರು ಅಪ್ಪು, ಆಮೇಲೆ ಅಣ್ಣವರು. ನೂರಕ್ಕೆ ನೂರು ಸತ್ಯ ಅಲ್ವಾ? ಸೊ ಅಂದರೆ ನಾವು ಒಂದು ಕಡೆ ರಾಜ್ಕುಮಾರ್ ಫ್ಯಾಮಿಲಿಯವ್ರ ಬಗ್ಗೆ ನಾವು ಮಾತನಾಡೋದಾಯ್ತು ಅಂದರೆ ಅಣ್ಣವರ ಬಗ್ಗೆ ಅಂತರೂ ತಾವು ಹೇಳೋದಕ್ಕೆ ಸಾಧ್ಯ. ಬಹುಶಃ ತಾವು ಕುಟುಂಬದಲ್ಲಿ ಸದಸ್ಯರಂತೆ ಅಥವಾ ಒಬ್ಬ ಒಡನಾಡಿಯಾಗಿ ತಾವು ಇದ್ಕೊಂಡು ಎಷ್ಟೊಂದು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಒಂದು ಮೂವತ್ತ್ನಾಲ್ಕು ಚಿತ್ರಗಳು. ನೀವು ಮೊದಲೇದಾಗಿ ಅಪ್ಪುನ ತಮ್ಮ ಮುಟ್ತೀರಾ, ಸ್ಪರ್ಶ ಮಾಡ್ತೀರಾ, ನೋಡಿದ ತಕ್ಷಣ ಒಂಥರ ಖುಷಿ ಭಾವನೆನೇ ಬೇರೆ. ನಾವು ಇವಾಗ ನೋಡ್ತಾ ಇರುವಂಥದ್ದು ಅಪ್ಪು ಆಗಿರ್ಬೋದು, ತಾವು ಆ ಪುಟ್ಟ ಮಗುವಾಗಿನಿಂದ ಅವಾಗ ತಾನೇ ಹುಟ್ಟಿ ಎಳೆ ಕನ್ನಮ್ಮನ್ನ ತಾವು ನೋಡಿರ್ತೀರ, ಆ ಒಂದು ನೆನಪು ಅಂತೂ ಬಹುಶಃ ನಾವು ಚಿತ್ರದಲ್ಲಿ ನೋಡಿದಾಗ ನಾವು ಎಷ್ಟೊಂದು ಸರಿ ಭಾವನಾತ್ಮಕ ಆಗಿಬಿಡ್ತೀವಿ, ಎಮೋಷ್ನಲ್ ಆಗಿಬಿಡ್ತೀವಿ. ಸೊ ಈ ಒಂದು ಇನ್ಸಿಡೆಂಟ್ಸ್ ನಿಜವಾಗೂ ಸಹಿತ ಅಂದರೆ ರಾಜ್ಕುಮಾರ್ ಅವರು ಸ್ಪರ್ಶ ಮಾಡೋಕ್ಕಿಂತ ಮುಂಚೆನೇ ತಾವು ಆ ಪುನೀತನ್ನ ಮುಟ್ಟಿದ್ದೀರಿ, ನೋಡಿದ್ದೀರಿ, ಆ ಕ್ಷಣವನ್ನು ತಾವು ಅನುಭವಿಸಿದ್ದೀರಿ. ಸೊ ರಾಜ್ಕುಮಾರ್ ಅವರು ಬಂದಾದ್ಮೇಲೆ ಆ ಒಂದು ಇನ್ಸಿಡೆಂಟ್ಸ್ಗಳನ್ನು ತಮ್ಮ ಜೊತೆ ಯಾವ ರೀತಿ ಶೇರ್ ಮಾಡಿದರು ಅಂತ ನೀವು ಗಮನಿಸಿರ್ಬೋದು. ನೀವು ನನ್ನ ಕೈಗೆ ಬ್ರೋಷರ್ ಕೊಟ್ಟ ತಕ್ಷಣ ನಾನು ಭಾವುಕನಾದೆ, ಎಮೋಷ್ನಲ್ ಆಗಿ ನನ್ನ ಕೈಲಿ ತಡ್ಕೊಳಕ್ಕಾಗದೇ ಇರೋಷ್ಟು ಅಳು ಬಂತು ಅನ್ನೋದನ್ನು ನೀವು ಗಮನಿಸಿರ್ಬಹುದು. ಯಾಕೆ ಅಂತಂದರೆ ನಂತರದ ಅಪ್ಪುವಿನ ವ್ಯಕ್ತಿತ್ವ ಆಗಿತ್ತು. ಅಂತಹ ಮಗುವನ್ನು ರಾಜ್ಕುಮಾರ್ ಕಂಡ ತಕ್ಷಣ ಅವನ ಭವಿಷ್ಯವನ್ನು ಅವರು ಆವತ್ತು ಕಂಡಿರಲಿಲ್ಲ. ಮಗು ಆಯಿತು, ನನಗೆ ಐದನೇ ಗಂಡು ಮಗು ಆಯಿತು ಅನ್ನೋ ಒಂದು ಸಂತೋಷ. ಆ ಸಂತೋಷದಿಂದ ಮಗುನ ಆಸ್ಪತ್ರೆಯಲ್ಲಿ ಇತ್ತು ಮಗು, ಅದರಲ್ಲಿ ಕಂಡರು. ಆಸ್ಪತ್ರೆಯಲ್ಲಿ ಅವ್ರು ಬಂದ ತಕ್ಷಣ ಅವರಿಗೆ ಯಾವ ಒಂದು ಇದು ಅಪ್ಲೈ ಆಗ್ತಾ ಇರಲಿಲ್ಲ, ಯಾವ ರೂಲ್ಸು ಅಪ್ಲೈ ಆಗ್ತಾ ಇರಲಿಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ ಆ ತಾಯಿ ಪಕ್ಕದಲ್ಲಿ ಮಲಗಿದ್ದು ಕೂಸ್ನತ್ತಾನೆ ಇದ್ದು ಕರ್ಕೊಂಡು ಹೋಗಿ ತೋರಿಸಿ ಮಾಡಿದ್ರು. ರಾಜ್ಕುಮಾರ್ ಅವ್ರಿಗೆ ಬಂದು ಖುಷಿ ಏನಂದರೆ ಐದನೇ ಮಗು ಗಂಡ ಆಯ್ತಲ್ಲ ಅಂತ ಅಷ್ಟೇ. ಅವ್ರಿಗೆ ಯಾವ ಮಗು ಆಗಿದ್ರು ಸಂತೋಷ ಪಡೋರು, ಅವ್ರಿಗೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಯಾಕೆಂದರೆ ಅವರ ಇತರ ಎರಡು ಹೆಣ್ಣು ಮಕ್ಕಳಿದ್ದಾರೆ, ಲಕ್ಷ್ಮಿ ಆ್ಯಂಡ್ ಪೂರ್ಣಿಮಾ. ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ಅವರು ಆ ಇದ್ರ ಹೆಣ್ಣು ಮಕ್ಕಳನ್ನು. ಅವರು ನಮ್ಮ ಮನೆ ಲಕ್ಷ್ಮಿ, ಅವಳಿಗೆ ಅದಕ್ಕೆ ಲಕ್ಷ್ಮಿ ಅಂತಲೇ ಹೆಸರಿಟ್ರು. ಅವಳು ನಮ್ಮ ಮನೆಗೆ ಬಂದಿರತಕ್ಕಂಥ ಲಕ್ಷ್ಮಿ, ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಡು ಪಾರ್ವತಿ ಅಂತ ಹೇಳಿ ಲಕ್ಷ್ಮಿ ಅಂತ ಹೆಸರಿಟ್ರು. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.